ವೇದಿಕೆ ಮೇಲಿರುವ ಕಾಂಗ್ರೆಸ್ನ ಎಲ್ಲ ಮುಖಂಡರೆ ಮಂಡ್ಯ ಜಿಲ್ಲೆಯ ಮೂಲೆಯಿಂದ ಆಗಮಿಸಿರತಕ್ಕಂತ ಕಾಂಗ್ರೆಸ್ನ ಸಾವಿರಾರು ಕಾರ್ಯಕರ್ತರು ತಾವೆಲ್ಲ ಇಂದು ಇಡೀ ಮಂಡ್ಯ ಜಿಲ್ಲೆಯ ಮೂಲೆಯಿಂದ ಸಮುದ್ರದ ತರ ಹರಿದು ಬಂದು ಇವತ್ತು ನಾನು ಬರುವಾಗ ರಸ್ತೆಯಲ್ಲೂ ನೋಡಿದೆ ಎಲ್ಲಿ ನೋಡಿದ್ರು ಮಂಡ್ಯದಲ್ಲಿ ಇವತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ನ ಅಭಿಮಾನಿಗಳಿಂದನೇ ತುಂಬಿ ಹೋಗಿದೆ ಮಂಡ್ಯ ಇವತ್ತು ತಾವೆಲ್ಲರೂ ಕಾಂಗ್ರೆಸ್ನ ಕರೆಗೆ ಓಗೊಟ್ಟು ಅಸಂಖ್ಯಾತ ಸಂಖ್ಯೆಯಲ್ಲಿ ಹತ್ತಾರು ಸಾವಿರ ಜನ ಮಹಿಳೆಯರು ಯುವಕರು ಹಿರಿಯರು ವಯಸ್ಸನ್ನ ನೋಡದೆ ತಮ್ಮ ಕೆಲಸ ಕಾರ್ಯ ಎಲ್ಲ ಹೊಲ ಗದ್ದೆ ಬಿಟ್ಟು ಕಾಂಗ್ರೆಸ್ನ ಕರೆಗೆ ಓಗೊಟ್ಟು ಕರ್ನಾಟಕದ ಭವಿಷ್ಯ ಕಟ್ಟಬೇಕು ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅನ್ನ ತರಬೇಕು ಅಂತೇಳಿ ತಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಾ ನಿಮಗೆಲ್ಲರಿಗೂ ನಾನು ನಮಸ್ಕಾರಗಳೊಂದಿಗೆ ತಮಗೆ ಸ್ವಾಗತವನ್ನ ಬಯಸುತ್ತೇನೆ ಕಾಂಗ್ರೆಸ್ ಪಕ್ಷ ಮಂಡ್ಯದಲ್ಲಿ ಇಂದು ಪ್ರಜಾಧ್ವನಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ ಕರುನಾಡಿಗಾಗಿ ಕೈ ಕೂಡಿಸಿ ಅನ್ನುವ ಘೋಷಣೆಯನ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಪ್ರಜಾಧ್ವನಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಜನಗಳ ಧ್ವನಿಯಾಗಿ ಕೆಲಸ ಮಾಡಿದೆ ಜನಗಳ ಕಷ್ಟ ಸುಖಕ್ಕಾಗಿ ಕೆಲಸ ಮಾಡಿದೆ ಕಾಂಗ್ರೆಸ್ ಪಕ್ಷ ಕರ್ನಾಟಕದ ಏಳಿಗೆಗಾಗಿ ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಕರೆ ಕೊಡೋದಕ್ಕಾಗಿ ಬಂದಿದ್ದೇವೆ ನಾವು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ದೇವೆ ಯಾಕೆ ಬರಬೇಕು ಕಾಂಗ್ರೆಸ್ನವರು ಮಂತ್ರಿಗಳಾಗಬೇಕು ಅಂತ ಅಲ್ಲ ನಾನು ಕೃಷ್ಣ ಬೈರೇಗೌಡ ಸಚಿವನಾಗಬೇಕು ಅಂತಲ್ಲ ನಾವು 40% ಲೂಟಿ ಹೊಡೆಯೋ ಆಸೆ ನಮಗಿಲ್ಲ ಕರ್ನಾಟಕದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಜನಗಳ ಧ್ವನಿ ಎತ್ತಿದೆ ಈ 40% ಲೂಟಿ ಸಾಕು 40% ಲೂಟಿ ಸಾಕು ಈ ಭ್ರಷ್ಟಾಚಾರ ಬೇಡ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಸರ್ಕಾರ ಬೇಕು ಅದಕ್ಕಾಗಿ ಕಾಂಗ್ರೆಸ್ ಅನ್ನ ತರೋಣ ಅನ್ನುವಂತ ಜನಗಳ ಧ್ವನಿ ಇವತ್ತು ಕರ್ನಾಟಕದಾದ್ಯಂತ ಈ ಅಲೆ ಎದ್ದಿದೆ ಕರ್ನಾಟಕದಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಯ ಸರ್ಕಾರ ಬೇಕು ಕಾಂಗ್ರೆಸ್ಗೆ ಅಧಿಕಾರಕ್ಕಾಗಿ ಅಲ್ಲ ಜನಗಳ ಕಲ್ಯಾಣಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೇಕಾಗಿದೆ ಜನಗಳ ಧ್ವನಿ ಏನಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರ ಸಾಲವನ್ನ ಮನ್ನಾ ಮಾಡಿದ್ದೇವೆ ಮಂಡ್ಯ ಜಿಲ್ಲೆಯಲ್ಲೂ ಕೂಡ ಪ್ರತಿಯೊಂದು ಹಳ್ಳಿಯಲ್ಲಿ ರಾಹುಲ್ ಗಾಂಧಿಯವರು ಬಂದು 2015ರಲ್ಲಿ ಇದೇ ಮಂಡ್ಯ ಜಿಲ್ಲೆಯ ಹಳ್ಳಿ ಹಳ್ಳಿಗಳಿಗೆ ಹೋಗಿ ಯಾವ ರೈತರು ಆತ್ಮಹತ್ಯೆ ಮಾಡಿಕೊಂಡು ಕಷ್ಟಕ್ಕೆ ಸಿಕ್ಕಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಅಂತ ರೈತರ ಮನೆಗೆ ಹೋಗಿ ಅವರ ಕಷ್ಟಕ್ಕೆ ಆಲಿಸಿ ಆವತ್ತೇ ಮಾನ್ಯ ಸಿದ್ದರಾಮಯ್ಯನವರಿಗೆ ಸೂಚನೆ ಕೊಟ್ಟರು ರೈತರ ಸಾಲವನ್ನ ಮನ್ನಾ ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದ್ದು ರಾಹುಲ್ ಗಾಂಧಿ ಅವರು ಬಂದು ಮಂಡ್ಯದಲ್ಲಿ ಪ್ರವಾಸ ಮಾಡಿದ ದಿನ ಅದಾದ ನಂತರ ಕಷ್ಟದಲ್ಲಿರುವ ರೈತರಿಗೆ ನೆರವಿಗೆ ಬರಬೇಕು ಬರಗಾಲದಿಂದ ಪೀಡಿತರಾಗಿರುವ ರೈತರಿಗೆ ಮತ್ತೊಮ್ಮೆ ಚೈತನ್ಯ ತುಂಬಬೇಕು ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಕೆಲಸವನ್ನ ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿದ್ದೇವೆ ಇವತ್ತಿರೋ ಬಿಜೆಪಿ ಸರ್ಕಾರ 4 ವರ್ಷ ಆದ್ರೆ ಯಾರಾದರೂ ಒಬ್ಬ ರೈತರದ್ದು ನಯಾ ಪೈಸಾ ಸಾಲ ಮನ್ನಾ ಮಾಡಿದ್ಯಾ ಇಂಥ ರೈತರ ಕಷ್ಟಕ್ಕೆ ಆಗದೇ ಇರುವಂತ ಬಿಜೆಪಿಯನ್ನ
ಕಿತ್ತು ಒಗೆಯಬೇಕು ಮತ್ತೆ ಕಾಂಗ್ರೆಸ್ ಅನ್ನ ತರಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ ಬಡವರು ಹೊಟ್ಟೆ ತುಂಬಾ ಊಟ ತಿನ್ನಲಿ ಅಂತ ಹೇಳಿ ಎರಡು ಹೊತ್ತು ಊಟಕ್ಕೆ ಯಾರು ಕೂಡ ಕಡಿಮೆ ಆಗಬಾರದು ಅಂತ ಹೇಳಿ ಪ್ರತಿಯೊಂದು ಕುಟುಂಬಕ್ಕೂ ಪ್ರತಿಯೊಬ್ಬ ರೈತನಿಗೆ ಮಗನಿಗೆ ಮಗಳಿಗೆ ತಾಯಿಗೆ 7 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಫ್ರೀಯಾಗಿ 7 ಕೆಜಿ ಅಕ್ಕಿಯನ್ನ ಕೊಡ್ತಕ್ಕಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನ ಮಾಡಿ ಜನಗಳ ಹೊಟ್ಟೆ ತುಂಬಿಸುವಂತ ಪುಣ್ಯವನ್ನ ಕಾಂಗ್ರೆಸ್ ಕೆಲಸ ಮಾಡಿದೆ ಕಾಂಗ್ರೆಸ್ ಅನ್ನ ಮಾಡಿದೆ ಕಾಂಗ್ರೆಸ್ ಆ ಕೆಲಸ ಮಾಡಿದೆ ಅನ್ನಭಾಗ್ಯ ಯೋಜನೆ ಇವತ್ತು ಬಿಜೆಪಿ ಸರ್ಕಾರ ಬಂದ ಮೇಲೆ 7 ಕೆಜಿ ಇದ್ದ ಅಕ್ಕಿಯನ್ನ 5 ಕೆಜಿಗೆ ಇಳಿಸಿ ಬಡವರು ತಿನ್ನುವ ಅಕ್ಕಿಗೆ ಬಡವರು ತಿನ್ನುವ ಅನ್ನಕ್ಕೆ ಕನ್ನ ಹಾಕುವಂತ ಪಾಪದ ಕೆಲಸವನ್ನ ಇವತ್ತಿನ ಸರ್ಕಾರ ಮಾಡಿದೆ ಅದಕ್ಕಾಗಿ ಜನ ಹೇಳ್ತಾ ಇದ್ದಾರೆ ಜನಗಳ ಧ್ವನಿ ಹೇಳ್ತಾ ಇದೆ ಅನ್ನ ಭಾಗ್ಯ ಕೊಟ್ಟಂತ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ರಾಜ್ಯದಲ್ಲಿ ಬರಬೇಕು ಅನ್ನೋದು ಇವತ್ತು ಜನಗಳ ಧ್ವನಿ ಆಗಿದೆ ನಾವು ಹೇಳ್ತಾ ಹೋದ್ರೆ ಮಂಡ್ಯ ಜಿಲ್ಲೆಯಲ್ಲೂ ಸಹ ಬಹುಶಃ ಪ್ರತಿಯೊಂದು ಮನೆಯಲ್ಲೂ ಹಾಲು ಉತ್ಪಾದನೆ ಮಾಡೋರಿದ್ದೀರಿ ಡೈರಿಗೆ ಹಾಲು ಹಾಕೋರಿದ್ದೀರಿ 1 ಲೀಟರ್ ಹಾಲು ಮೇಲೆ 5 ರೂಪಾಯಿ ಸಬ್ಸಿಡಿ ಯಾಕೆ ಕೊಟ್ಟಿವಿ ಯಾಕೆ ಅಂದ್ರೆ ಡೈರಿವರು ಕೊಡೋ ರೇಟ್ಗೆ ರೈತನಿಗೆ ಲಾಭ ಬರೋದಿಲ್ಲ ಲಾಸ್ ಆಗುತ್ತೆ ಆ ರೈತನಿಗೆ ಲಾಸ್ ಆಗಬಾರದು ಹಸುಗಳು ಸಾಕಿರೋ ರೈತ ಬದುಕಬೇಕು ಅಂತ ಹೇಳಿ 1 ಲೀಟರ್ ಹಾಲು ಮೇಲೆ 5 ರೂಪಾಯಿ ಸರ್ಕಾರದಿಂದ ಹೆಚ್ಚುವರಿ ಸಬ್ಸಿಡಿ ಧನವನ್ನ ಕೊಡುವಂತ ಕೆಲಸ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ ಯಾವ ಮನೆಯಲ್ಲಿ ಹಸುಗಳಿಲ್ಲ ಬಡವರು ಹಸು ಕೊಂಡ್ಕೊಳ್ಳೋದಿಕ್ಕೆ ಕುರಿ ಸಾಕಾಣಿಕೆ ಮಾಡೋದಿಕ್ಕೆ ಕುರಿ ಕೊಂಡ್ಕೊಳ್ಳೋದಿಕ್ಕೆ ಪಶು ಭಾಗ್ಯ ಕಾರ್ಯಕ್ರಮವನ್ನ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಹಾಗೇನೆ ಒಂದು ಹಸು ಸತ್ತೋದ್ರೆ 5000 ರೂಪಾಯಿ ರೈತನಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಒಂದು ಕುರಿ ಸತ್ತೋದ್ರೆ 5000 ರೂಪಾಯಿ ರೈತನಿಗೆ ಪರಿಹಾರ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾಡಿದ್ವಿ ಆದ್ರೆ ಇವತ್ತು 4 ವರ್ಷದಿಂದ 5 ವರ್ಷದಿಂದ ಏನಾದರೂ ಹಾಲು ಮೇಲೆ ನಾವು ಬಿಟ್ಟಂತ 5 ರೂಪಾಯಿ ಕೊಡ್ತಾ ಇದ್ದಾರೆ ಬಿಟ್ರೆ ನಾವು ಕೊಟ್ಟಂತ 5 ರೂಪಾಯಿ ಈ ಸರ್ಕಾರಗಳು ಬಂದ ಮೇಲೆ 5 ಪೈಸಾ ಜಾಸ್ತಿ ಮಾಡಿಲ್ಲ ರೈತರಿಗೆ ಭೂಸಾ ರೇಟ್ ಜಾಸ್ತಿ ಆಗಿದೆ ಇಂಡಿ ರೇಟ್ ಜಾಸ್ತಿ ಆಗಿದೆ ಫೀಡ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಜಾಸ್ತಿ ಆಗಿದೆ ಪೆಟ್ರೋಲ್ ಜಾಸ್ತಿ ಆಗಿದೆ ಆದರೆ ರೈತನಿಗೆ ಸಿಗುವ ಹಾಲಿನ ಮೇಲಿನ ರೇಟ್ ಜಾಸ್ತಿ ಆಗಿಲ್ಲ ಇಂಥ ರೈತ ವಿರೋಧಿ ಸರ್ಕಾರಗಳು ಬೇಡ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದು ಇವತ್ತು ಪ್ರಜೆಗಳ ಧ್ವನಿ ಆಗಿದೆ ಅದಕ್ಕೆ ನಾವು ಪ್ರಜಾಧ್ವನಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಹಸು ಸತ್ತೋದ್ರೆ ದುಡ್ಡಿಲ್ಲ ಪರಿಹಾರ ಇಲ್ಲ ಕುರಿ ಸತ್ತೋದ್ರೆ ಪರಿಹಾರ ಇಲ್ಲ ಪ್ರತಿಯೊಬ್ಬ ಬಡವರ ರೈತರ ಮನೆಗೆ ಕನ್ನ ಹಾಕುವಂತ ಕೆಲಸಗಳು ತದನಂತರದ ದಿನದಲ್ಲಿ ಮಾಡಿದಾವೆ ಪೆಟ್ರೋಲ್ ಆಕಾಶಕ್ಕೆ ಡೀಸೆಲ್ ಆಕಾಶಕ್ಕೆ ಅಕ್ಕಿ ಮೇಲೆ GST ಗೋಧಿ ಮೇಲೆ GST ಮಜ್ಜಿಗೆ ಮೇಲೆ GST ಮೊಸರು ಮೇಲೆ GST ಕೊನೆಗೆ ಬಡವನು ಬಡವ ಹಳ್ಳಿಯಲ್ಲಿ ಇರುವ ಕೊನೆ ಕಡು ಬಡವ ತಿನ್ನುವಂತ ಅವಲಕ್ಕಿ ಮೇಲೂ ಕೂಡ GST ಅನ್ನ ಹಾಕಿ ಇವತ್ತು ಬಡವರ ಮೇಲೆ ಟ್ಯಾಕ್ಸ್ ಹಾಕಿ ಬಡವರು ಸುರಿದು ಬೆವರು ಸುರಿಸಿ ಸಂಪಾದನೆ ಮಾಡಿದ ದುಡ್ಡನ್ನ ರಕ್ತ ಇರುವ ಜಿಗಣೆಗಳ ತರ ಈರ್ತಾ ಇದ್ದಾರೆ ಇವತ್ತಿನ ಸರ್ಕಾರಗಳು ಬಡವರು ಟ್ಯಾಕ್ಸ್ ಕಟ್ಟಬೇಕು ಈ ದೇಶದಲ್ಲಿ ಅಂಬಾನಿ ಅದಾನಿ ಅಂತವರು ಶ್ರೀಮಂತರಾಗಬೇಕು ಬಡವರು ಬೆವರು ಸುರಿಸಬೇಕು ಏರ್ ಕಂಡೀಷನ್ ಮನೆಯಲ್ಲಿ ಆಫೀಸಲ್ಲಿ ಕೂತಿರೋ ಅಂಬಾನಿ ಅದಾನಿ ಶ್ರೀಮಂತರಾಗಬೇಕು ಅಂಬಾನಿ ಅದಾನಿ ಮೇಲೆ ಟ್ಯಾಕ್ಸ್ ಕಮ್ಮಿ ಮಾಡ್ತಾರೆ ಆ ಟ್ಯಾಕ್ಸ್ ಅನ್ನ ತಗೊಂಡು ಬಂದು ಬಡವರ ಮೇಲೆ ಹಾಕ್ತಾರೆ ಇವತ್ತು ದೇಶದಲ್ಲಿ ಕಟ್ತಾ ಇರೋ ಒಟ್ಟು ಟ್ಯಾಕ್ಸ್ ಪೈಕಿ 65-70% ಟ್ಯಾಕ್ಸ್ ಬಡವರು ಕಟ್ತಾ ಇದ್ದಾರೆ ಶ್ರೀಮಂತರು ಕಟ್ತಾ ಇರೋದು ಬರೀ 35% ಟ್ಯಾಕ್ಸ್
ಶ್ರೀಮಂತರು ಇವತ್ತು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇಲ್ಲ ಬಡವರ ಬೆವರು ಇವತ್ತು ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ತಾ ಇರತಕ್ಕಂತದ್ದು ಆದರೆ ಶ್ರೀಮಂತರದ್ದು ಕಳೆದ 5 ವರ್ಷದಲ್ಲಿ 12 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ 12 ಲಕ್ಷ ಕೋಟಿ ಸಾಲ ಮನ್ನಾ ಶ್ರೀಮಂತರದ್ದಾಗಿದೆ ಯಾವುದಾದರೂ ಒಬ್ಬ ಹಳ್ಳಿಯ ತಿಮ್ಮಣ್ಣ ಬೊಮ್ಮಣ್ಣಂದು 1 ರೂಪಾಯಿ ಸಾಲ ಮನ್ನಾ ಮಾಡಿಲ್ಲ ಈ ತರ ರೈತರ ವಿರೋಧಿ ಸರ್ಕಾರ ಹಾಗೂ ಬಡವರ ವಿರೋಧಿ ಸರ್ಕಾರಗಳು ಇವತ್ತು ಕೆಲಸ ಮಾಡುತ್ತಾ ಇದ್ದವೆ ಅದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೃಷಿ ಭಾಗ್ಯ ಕಾರ್ಯಕ್ರಮ ಮಾಡಿದೆವೆ ಪಶು ಭಾಗ್ಯ ಮಾಡಿದೆವೆ ಕ್ಷೀರ ಧಾರೆ ಮಾಡಿದೆವೆ ವಿದ್ಯಾ ಸಿರಿ ಕಾರ್ಯಕ್ರಮ ಮಾಡಿದೆವೆ ಕೃಷಿ ಭಾಗ್ಯ ಕಾರ್ಯಕ್ರಮ ಮಾಡಿದೆವೆ ಇವತ್ತು ಬಡವರ ಪರವಾದಂತ ಎಲ್ಲಾ ಕಾರ್ಯಕ್ರಮಗಳನ್ನು ಬಂದು ಮಾಡಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಎಸ್ಸಿ ಎಸ್ಟಿ ಜನಾಂಗ ಎಸ್ಸಿ ಎಸ್ಟಿ ಕಾಲೋನಿಗಳ ಅಭಿವೃದ್ಧಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇತಿಹಾಸದಲ್ಲೇ ಹೈಯೆಸ್ಟ್ ಅನುದಾನ ಎಸ್ಸಿ ಎಸ್ಟಿ ಜನಾಂಗದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಕೊಟ್ಟಿತ್ತು ಆದರೆ ಈ ಸರ್ಕಾರ ಬಂದ ಮೇಲೆ ಎಸ್ಸಿ ಎಸ್ಟಿ ಗೆ ಸಿಗಬೇಕಾಗಿದ್ದಂತ ದುಡ್ಡನ್ನು ಕಿತ್ತುಕೊಂಡು ಅದನ್ನ ಬೆಂಗಳೂರು ಮೆಟ್ರೋ ಅಂತ ಕಾಮಗಾರಿಗಳಿಗೆ ಕೊಟ್ಟು ಎಸ್ಸಿ ಎಸ್ಟಿ ಗಳಿಗೂ ಅನ್ಯಾಯ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಇಂತಹ ಸರ್ಕಾರಗಳನ್ನ ಕಿತ್ತು ಒಗೆಯುವಂತ ಸಂದರ್ಭ ಬಂದಿದೆ ಇನ್ನ ಜೆಡಿಎಸ್ ನವರು ಇವತ್ತು ಅವರು ಬಂದು ಹೇಳ್ತಾ ಇದ್ದಾರೆ ನಮಗೆ ಅಧಿಕಾರ ಕೊಡಿ ಅಂತ ಹೇಳಿ ನಾನು ಮಂಡ್ಯದ ಬಾಳ ಇಲ್ಲಿ ರಾಜಕೀಯವಾಗಿ ಬಾಳ ಪ್ರಜ್ಞಾವಂತ ಜನ ಮಂಡ್ಯದ ಜನ ರಾಜಕೀಯವಾಗಿ ಬಾಳ ಪ್ರಜ್ಞಾವಂತ ಜನ ಮಂಡ್ಯದ ಜನ ನಾನು ನಿಮ್ಮನ್ನ ಹೇಳ್ತೇನೆ ಈ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬಿಜೆಪಿಗೆ ಯಾವುದಾದರೂ ಪರ್ಯಾಯವಾದಂತ ಪಕ್ಷ ಇದ್ರೆ ಅದು ಯಾವ ಪಕ್ಷ ಅನ್ನೋದನ್ನ ತಾವು ಒಂದು ಕ್ಷಣ ಯೋಚನೆ ಮಾಡಿ ಬಿಜೆಪಿಗೆ ಏನಾದರೂ ದೇಶದಲ್ಲಿ ರಾಜ್ಯದಲ್ಲಿ ಅವರನ್ನ ಒಡೆದು ಓಡಿಸಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಇಂದ ಮಾತ್ರ ಸಾಧ್ಯ ಬಿಜೆಪಿಗೆ ಕಡಿವಾಣ ಹಾಕ್ಲಿಕ್ಕೆ ಕಾಂಗ್ರೆಸ್ ಗೆ ಮಾತ್ರ ಅವಕಾಶ ಇರೋದು ಅಥವಾ ರಾಜ್ಯದಲ್ಲಿ ಏನಾದರೂ ಜನತಾದಳದವರು ಮತ್ತೊಮ್ಮೆ ಸರ್ಕಾರ ಮಾಡಲಿಕ್ಕೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಅವರಿಗೆ ಸರ್ಕಾರ ಮಾಡೋ ಅವಕಾಶ ಇಲ್ಲ ರಾಜ್ಯದಲ್ಲಿ ಏನಾದರೂ ಸುಭದ್ರವಾದಂತ ಸರ್ಕಾರ ಬೇಕು ಅಂದ್ರೆ ಅದು ಕಾಂಗ್ರೆಸ್ ನಿಂದ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಜನತಾದಳದವರಿಂದ ಸಾಧ್ಯ ಇಲ್ಲ ಕೊನೆಯದಾಗಿ ತಮಗೆ ಒಂದು ಪ್ರಶ್ನೆ ಕೇಳ್ತೇನೆ ಇವತ್ತು ಜನತಾದಳದವರು ಕೇಳ್ತಾ ಇದ್ದಾರೆ ನಮಗೆ ಅಧಿಕಾರ ಕೊಡಿ ಅಂತ ಅವರು ಸರ್ಕಾರ ಅಂತೂ ಮಾಡಕ್ಕಾಗೋದಿಲ್ಲ ಅವರಿಗೆ ಬಂದಿದ್ದು ಬರೀ 37 ಸೀಟ್ ಆದರೂ ಕೂಡ ಕಾಂಗ್ರೆಸ್ ಅವರ ಮನೆ ಬಾಗಿಲಿಗೆ ಹೋಗಿ ಅನ್ಕಂಡೀಷನಲ್ ಆಗಿ ಅವರಿಗೆ 5 ವರ್ಷ ನೀವೇ ಸರ್ಕಾರ ನಡೆಸಿ ಅಂತ ಕೊಟ್ಟುವಲ್ಲ ಸರ್ಕಾರ ನಡೆಸುವ ಯೋಗ್ಯತೆ ಇದ್ದಿದ್ರೆ 5 ವರ್ಷ ಸರ್ಕಾರ ನಡೆಸಬೇಕಾಗಿತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದಂತ ಅಧಿಕಾರವನ್ನ ನೀವು ಇಟ್ಕೊಳ್ಳಕ್ಕಾಗದೆ ನೀವು ಬೀದಿಗೆ ಬಂದು ನಮ್ಮನ್ನು ಬೀದಿಗೆ ಹಾಕಿ ಮತ್ತೆ ಬಂದು ಇವತ್ತು ಅಧಿಕಾರ ಕೊಡಿ ಅಂತ ಕೇಳಿದ್ರೆ ಇದೇನು ಚನ್ನಪಟ್ಟಣದಲ್ಲಿ ಮಾಡುವಂತ ಆಟದ ಸಾಮಾನ ಇದು ಅಧಿಕಾರ ಅಂತ ಹೇಳಿದ್ರೆ ಆಟದ ಸಾಮಾನ ಆದ್ರೆ ತಗೊಂಡೋಗಿ ಶೋಕೇಸ್ ಅಲ್ಲಿ ಇಟ್ಬಿಟ್ಟು ಖುಷಿ ಪಡಬಹುದು ಆದ್ರೆ ಇದು 6.5 ಕೋಟಿ ಜನಗಳ ಭವಿಷ್ಯದ ಪ್ರಶ್ನೆ ಅಧಿಕಾರ ಕೈಲಿದ್ದವರು ಉಳಿಸ್ಕೊಳ್ಳಕ್ಕಾಗದೆ ಕಳ್ಕೊಂಡು ಅಧಿಕಾರವನ್ನ ಅವರ ಶಾಸಕರನ್ನ ನಾವು ಕಳಿಸ್ಕೊಟ್ಟಿದ್ವ ಬೇರೆ ಪಾರ್ಟಿಗೆ ನಾವಾಗಿ 5-star ಹೋಟ್ಲಲ್ಲಿ ಮನೆ ಮಾಡ್ಕೊಂಡಿದ್ವ ನಾವು ಅಮೆರಿಕಾಗೆ ಹೋಗಿದ್ವ ಅಧಿಕಾರ ಉಳಿಸ್ಕೊಳ್ಳೋದು ಬಿಟ್ಟುಬಿಟ್ಟು ಅಧಿಕಾರ ಇದ್ದಾಗ ಉಳಿಸ್ಕೊಳ್ಳೋದಕ್ಕೆ ಆಗದೆ ಕಳ್ಕೊಂಡು ಮತ್ತೆ ಬಂದು ಅಧಿಕಾರ ಕೊಡಿ ಅಂತ ಹೇಳಿದ್ರೆ ಇದಕ್ಕಿಂತ ಬೇರೆ ಡ್ರಾಮಾ ಕಂಪನಿ ಮತ್ತೊಂದಿಲ್ಲ ಹಾಗಾಗಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಕರ್ನಾಟಕಕ್ಕೆ ಒಳ್ಳೆ ಸರ್ಕಾರ ಬೇಕು ರೈತರ ಪರ ಸರ್ಕಾರ ಬೇಕು ಬಡವರ ಪರ ಸರ್ಕಾರ ಬೇಕು ಹಿಂದುಳಿದವರು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ರೈತರು ಪ್ರತಿಯೊಬ್ಬರ ಸರ್ಕಾರ ಬೇಕು ಅಂದ್ರೆ ಆ ಸರ್ಕಾರ ಕೊಡ್ಲಿಕ್ಕೆ ಅವಕಾಶ ಇರೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಹಾಗಾಗಿ 5 ವರ್ಷ ಸುಭದ್ರಕರ ಸರ್ಕಾರ ಬೇಕು ಅಂದ್ರೆ ಕರ್ನಾಟಕ ಮತ್ತೊಮ್ಮೆ ಈ 40% ಭ್ರಷ್ಟಾಚಾರ ಬಿಟ್ಟು ಅಭಿವೃದ್ಧಿ ನೋಡಬೇಕು ಅಂತ ಹೇಳಿದ್ರೆ ಮತ್ತೊಮ್ಮೆ ನೀವು ನಾವೆಲ್ಲ ಸೇರಿ ಕಾಂಗ್ರೆಸ್ ಅನ್ನ ತರೋಣ ಅಭಿವೃದ್ಧಿ ಪಥದಲ್ಲಿ ಕರ್ನಾಟಕವನ್ನ ಮತ್ತೊಮ್ಮೆ ಕೊಂಡೊಯ್ಯೋಣ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ
ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಬೃಹತ್ ಕಾರ್ಯಕ್ರಮವನ್ನು ಅತಿ ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಮಂಡ್ಯ ಜಿಲ್ಲೆಯ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಜನಗಳಿಗೆ ತಮಗೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ.